ಅಂದ್ರೆ ಈ ಸಿನಿಮಾ ನೋಡಿದವ್ರಿಗೆ ಒಂದು ಇಂಪ್ಯಾಕ್ಟ್ ಆಗೇ ಆಗುತ್ತೆ ಸರ್? 100% ತುಂಬಾ ವಿಚಾರದಲ್ಲಿ ಅಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಏನಂದ್ರೆ ನಮ್ಮಲ್ಲಿ ಒಂದು ಒಂದು ಹೊಸ ವೇ ಆಫ್ ಎಮೋಷನಲ್ ಸಿ ಈಗ ಏನಾಗುತ್ತೆ ಎಮೋಷನಲ್ ಸಬ್ಜೆಕ್ಟ್ ಅಂದ ತಕ್ಷಣ ಒಂದು ಲೈಕ್ ಏನೋ ಒಂದು ಈಗ ಮುಂಚೆಯಿಂದ ಇದ್ದಿದ್ದ ಪ್ಯಾಟರ್ನ್ ಒಂದು ತಂದೆ ಒಂದು ಅಣ್ಣ ತಂಗಿ ತರ ಈ ತರ ಕಂಟೆಂಟ್ ಗಳನ್ನ ತೋರಿಸ್ತಾ ಇದ್ರು ಅಥವಾ ಒಂದು ಏನೋ ಒಂದು ತವರು ಮನೆ ಈ ತರ ಒಂದು ಹೆಣ್ಣಿನ ಮೇಲೆ ಜಾಸ್ತಿ ಇರ್ತಾ ಇತ್ತು. ಬಟ್ ಈ ಫಿಲಮ್ ಒಂದು ಎಮೋಷನಲ್ ಕಂಟೆಂಟ್ ಒಂದು ಹೀರೋ ಮೇಲೆ ಜಾಸ್ತಿ ಪಿಚ್ ಆಗಿರುವಂತ ಸಿನಿಮಾ ಇದು ಅಂತ ಹೇಳ್ಬೋದು. ನಂದು ಕಂಪ್ಲೀಟ್ಲಿ ಎಮೋಷನಲಿ ಬ್ರೇಕ್ ಡೌನ್ ಆಗಿರೋಂತ ಒಂದು ಒಂದು ಪಾಯಿಂಟ್ ಅಲ್ಲಿ ಸಿನಿಮಾದಲ್ಲಿ ಬ್ರೇಕ್ ಡೌನ್ ಆಗಿರೋಂತ ಕ್ಯಾರೆಕ್ಟರ್ ಅಂದ್ರೆ ಡೆಫಿನೆಟ್ ಆಗ್ಲೂ ಇದೊಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಅಥವಾ ನನಗೆ ಫಾರ್ ಎಕ್ಸಾಂಪಲ್ ಈ ತರ ಒಂದು ಕ್ಯಾರೆಕ್ಟರ್ ಮಾಡಕ್ ಇನ್ಸ್ಪೈರೇಷನ್ ಅಂತ ಅಂದ್ರೆ ಈಗ ಧನುಷ್ ಅವರು ಈ ತರ ಒಂದು ಕ್ಯಾರೆಕ್ಟರ್ ಗಳನ್ನ ಪಿಕ್ ಮಾಡ್ತಾ ಬರ್ತಾರೆ ತಮಿಳ್ ಇಂಡಸ್ಟ್ರಿಯಲ್ಲಿ ನೋಡಿದ್ರೆ. ಅಥವಾ ಈಗ ಲೂಸಿಯಾದಲ್ಲಿ ನಮ್ಮಲ್ಲೇ ಕನ್ನಡದಲ್ಲಿ ಪವನ್ ಸರ್ ಡೈರೆಕ್ಷನ್ ಅಲ್ಲಿ ಬಂದಿದ್ದಂತ ಸಿನಿಮಾ ಇವರು ನೀನಾಸಂ ಸತೀಶ್ ಸರ್ ಮಾಡಿದ್ರು, ಅಲ್ಲೊಂದು ಸೈಕಲಾಜಿಕಲ್ ಸಬ್ಜೆಕ್ಟ್ ಇತ್ತು. ಅಥವಾ ನೀವು ಇವ್ರು ಮಲಯಾಳಂ ಅಲ್ಲಿ ನೋಡಿದ್ರೆ ಇವರು ಫಹದ್ ಫೈಸಲ್ ಇದಾರಲ್ಲ, ಅವ್ರು ಸ್ವಲ್ಪ ಈ ತರ ಕ್ಯಾರೆಕ್ಟರ್ ಗಳನ್ನ ಪಿಕ್ ಮಾಡ್ಕೊಂಡು ಮಾಡ್ತಾರೆ. ಎಲ್ಲ ಆರ್ಟಿಸ್ಟ್ ಈಗ ಎಲ್ಲದೂ ಮಾಡಕ್ಕಾಗಲ್ಲ ಸಿ, ಒಂದು ಎಲಿವೇಟೆಡ್ ಮಾಸ್ ಹೀರೋ ಆಗ್ಬೇಕು ಅಂದ್ರೆ ಒಂದ್ ಸರ್ಟನ್ ನಂಬರ್ ಆಫ್ ಸಿನಿಮಾಸ್ ಆಗ್ಬೇಕು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಈ ತರ ಕ್ಯಾರೆಕ್ಟರ್ ಮಾಡ್ಬೇಕು ಅಂತಂದ್ರು ಅಗೇನ್ ಇಟ್ ಇಸ್ ಅ ಚಾಲೆಂಜಿಂಗ್. ಬಿಕಾಸ್ ನಾನು ನನ್ನ ಲೈಫ್ ಅಲ್ಲಿ ಖುಷಿಯಾಗಿರಿ ಅಂತ ಅಂದ್ರೆ ಬಿಕಾಸ್ ಒಂದಷ್ಟು ಸಂತೋಷವಾಗಿರೋ ಕ್ಷಣಗಳು ಕಳೆದಿದ್ದೀನಿ. ಬಟ್ ಡಿಪ್ರೆಷನ್ ಟು ಬಿ ಫ್ರಾಂಕ್, ಚಿಕ್ಕ ವಯಸ್ಸಿಂದ ಒಳ್ಳೆ ಫ್ರೆಂಡ್ಸ್ ಇದ್ರು, ಅಪ್ಪ ಅಮ್ಮ ಲೈಕ್ ಒಳ್ಳೆ ಫ್ಯಾಮಿಲಿ ಇದೆ. ಸೊ ಎಲ್ಲೋ ಅಂತ ಈಗ ಏನೋ ಒಂದು ಕಷ್ಟ ಅಂತ ಅಂದ್ರೆ ನಮ್ಮ ಅಪ್ಪ ಅಮ್ಮ ಅಕ್ಕ ಫ್ರೆಂಡ್ಸ್ ಯಾರು ಎಷ್ಟೊಂದ್ ಜನ ಸಾಥ್ ಕೊಡ್ತಾರೆ ನಮ್ಗೆ ಲೈಫ್ ಅಲ್ಲಿ. ಅಂದ್ರೆ ಟು ಬಿ ಲೈಕ್ ಅಂದ್ರೆ ನಾನು ಹೇಳೋದು ಒಂದು ಗಾಡ್ಸ್ ಗ್ರೇಸ್, ಅಷ್ಟೊಂದು ವ್ಯವಸ್ಥೆ ಇದೆ ನಮ್ಗೆ ಎಮೋಷನಲ್ ಸಪೋರ್ಟ್ಗೆ ನನಗೆ. ಬಟ್ ಈ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಇವನು ಕಂಪ್ಲೀಟ್ಲಿ ಒಂದು ಅಂದ್ರೆ ನಾನು ಯಾವತ್ತು ನನ್ನ ಲೈಫ್ ಅಲ್ಲಿ ಅದ್ರ ಅರ್ಧ ಭಾಗ ಕೂಡ ನಾನು ನೋವು ಅಥವಾ ಡಿಪ್ರೆಷನ್ ನೋಡೇ ಇಲ್ಲ. ಅಷ್ಟು ಒಂದು ಏನಂತೀರಾ ನೀವು ಡೆಪ್ತ್ ಅಲ್ಲಿ ಇಳಿದಿರೋ ಕ್ಯಾರೆಕ್ಟರ್ ಇದು, ತುಂಬಾ ಎಲ್ಲ ಆಂಗಲ್ ಅಲ್ಲೂ ಲೈಫ್ ಅಲ್ಲಿ. ಇಲ್ಲ ಇಲ್ಲ ಇಮ್ಯಾಜಿನೇಷನ್ ಅಲ್ಲಿ ಅಂದ್ರೆ ಕ್ಯಾರೆಕ್ಟರ್ ಅಲ್ಲಿ ಹೇಳ್ತಾ ಇರೋದು. ಇಲ್ಲ ಇಲ್ಲ ಇದು ಕಂಪ್ಲೀಟ್ಲಿ ಇಮ್ಯಾಜಿನರಿ ಕ್ಯಾರೆಕ್ಟರ್, ಅದನ್ನ ಹೇಳ್ತಿರೋದು. ನನ್ನ ಪರ್ಸನಲ್ ಲೈಫ್ಗೂ ಈ ಪ್ಲೇ ಮಾಡಿರೋ ಕ್ಯಾರೆಕ್ಟರ್ಗೂ ಸಂಬಂಧನೇ ಇಲ್ಲ. ಬಿಕಾಸ್ ನಾನು ಈ ಪರ್ಸನಲ್ ಲೈಫ್ ಅಲ್ಲಿ ನಾನು ಯಾವತ್ತು ಆ ಕ್ಯಾರೆಕ್ಟರ್ದು 10% ಕೂಡ ನೋವು ನೋಡೇ ಇಲ್ಲ ನನ್ನ ಲೈಫ್ ಅಲ್ಲಿ. ನಾನು ಅಂದ್ರೆ ಆಮ್ ಮೋರ್ ಆಫ್ ಒಂಥರ ಸ್ವಲ್ಪ ಬ್ಯಾಲೆನ್ಸ್ಡ್ ಮನುಷ್ಯ, ಯಾವಾಗ್ಲೂ ಒಂದು ಎಲ್ಲಾ ವಿಚಾರದಲ್ಲೂ ಒಂದು ತುಂಬಾ ಬ್ಯಾಲೆನ್ಸ್ ಆಗಿದ್ದೀನಿ. ಅಂಡ್ ನಾನು ಹೇಳ್ದಂಗೆ ಎಮೋಷನಲ್ ಸಪೋರ್ಟ್ ಚೆನ್ನಾಗಿದೆ ಸುತ್ತಮುತ್ತ, ಅಂದ್ರೆ ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಈಗ ಅಕ್ಕ ಇದ್ದಾಳೆ ಒಬ್ಳು. ಸೊ ಈ ತರ ಎಲ್ಲ ನನ್ಗೆ ಅಂದ್ರೆ ನನ್ನ ನೋವನ್ನ ಕೇಳಕ್ ಒಂದಷ್ಟು ಜನ ಇದ್ದಾರೆ ಸುತ್ತಮುತ್ತ. ಸೊ ಏನಾಗುತ್ತೆ ಈಗ ನಮ್ಗೆ ಎಲ್ಲರಿಗೂ ಕಷ್ಟ ಬರೋದು ಹೋಗೋದು ಸಹಜ. ಈಗ ನನ್ ಕಷ್ಟ ಬಂತು, ನಾನು ಯಾರತ್ರ ಹೇಳ್ಕೊಂಡಾಗ ಮನ್ಸ್ ಹಗುರ ಆಗುತ್ತೆ. ಅಥವಾ ನನ್ಗೇನೋ ದುಡ್ಡು ಬೇಕು, ನಮ್ಮ ಅಪ್ಪಂಗ್ ಫೋನ್ ಮಾಡಿದ್ರೆ ಅಥವಾ ನಮ್ಮ ಅಕ್ಕಂಗೆ ಫೋನ್ ಮಾಡಿದ್ರೆ ಅಂದ್ರೆ ನನ್ ಹತ್ರ ಇಲ್ದಿದ್ದಾಗ ಹೇಳದ್ ನಾನು, ಅವ್ರು ಸಡನ್ ಆಗಿ ಏನೋ ಒಂದ್ ಸಪೋರ್ಟ್ ಮಾಡ್ಬಿಡ್ತಾರೆ ನಂಗೆ. ಸೊ ನನ್ ಪ್ರಾಬ್ಲಮ್ ಸಾಲ್ವ್ ಆಗೋಯ್ತು ಅಲ್ಲಿ. ಸೊ ಯಾವ್ದು ಇಲ್ದಲೇನೆ ಅದ್ರೊಳಗಡೆ ಅವ್ನಿಗೆ ಎಲ್ಲಾ ತರದ್ದು ಅವ್ನ ಮಲೆ ಬಂದು ಸುತ್ತಾ ಇರುತ್ತೆ ಒಂದು ಸಮಸ್ಯೆಗಳು. ಸೊ ಅವನು ಸಿಂಕ್ ಆಗ್ತಾನೇ ಇದ್ದಾನೆ ಈ ಕ್ಯಾರೆಕ್ಟರ್ ಒಳಗಡೆ. ಸೊ ಆತರ ಒಂದ್ ಕ್ಯಾರೆಕ್ಟರ್, ಲವ್ ಫ್ರೆಂಡ್ ಅಪ್ಪ ಅಮ್ಮ ಕೂಡ ಇರಲ್ಲ ಅವನಿಗೆ, ಅವನೊಬ್ಬ ಅನಾಥ. ಸೊ ಒಂದೊಂದು ಊರಿಂದ ಇನ್ನೊಂದು ಊರಿಗೆ ಬರ್ತಾನೆ, ಅಲ್ಲಿ ಆಗುವಂತ ಅನಾಹುತಗಳು ಅವನಿಗೆ. ಸಮಯವೇ ಅಂತ ಆ ಸಾಂಗ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ನಾನು ಒಂದು ಬೆಳ್ತಿದ್ದ ಅನಾಥಾಶ್ರಮ ಅಲ್ಲಿ ಇರೋಂತ ಒಂದು ಒಂದಷ್ಟು ಫುಟೇಜಸ್ ಎಲ್ಲ ತೋರಿಸಿದೀವಿ, ಅದನ್ನೆಲ್ಲ ನೆನ್ಸ್ಕೊಂಡು ನಾನು ಒಂದು ಊರಿಗೆ ಬರ್ತೀನಿ. ಅಲ್ಲಿ ಬಂದ್ಮೇಲೆ ಒಂದು ಹುಡುಗಿ ಸಿಗ್ತಾಳೆ. ಸೊ ಅಲ್ಲಿಂದ ಏನ್ ಟರ್ನ್ ಆಗುತ್ತೆ ಅಂಡ್ ಈ ಸ್ವಲ್ಪ ನಮ್ ಟೀಸರ್ ನೋಡಿದಾಗ ಅಥವಾ ಸಾಂಗ್ ಕೇಳಿದಾಗ ಅಥವಾ ಪೋಸ್ಟರ್ ನೋಡಿದಾಗ ಎರಡು ಹೀರೋ ಒಂದು ಹುಡುಗಿ ಇದ್ದಾಳೆ, ಇದು ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಇರ್ಬೋದೇನೋ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ. ಬಿಕಾಸ್ ನಮ್ಮ ಹತ್ರ ಮಾತಾಡ್ತೇನೋ ಏನಿದೊಂದು ಟ್ರಯಾಂಗಲ್ ಲವ್ ಸ್ಟೋರಿ ಜಾನರ್ ಅಂತ. ಡೆಫಿನೆಟ್ ಆಗ್ಲೂ ಈ ಸಿನಿಮಾ ಟ್ರಯಾಂಗಲ್ ಲವ್ ಸ್ಟೋರಿ ಅಲ್ವೇ ಅಲ್ಲ, ಇದೊಂದು ಕಂಪ್ಲೀಟ್ಲಿ ಫ್ರೆಶ್ ಸಬ್ಜೆಕ್ಟ್. ಲವ್ ಇದೆ ಸಾಕಷ್ಟು ಸಿನಿಮಾದೊಳಗಡೆ, ಎಮೋಷನ್ಸ್ ಇದೆ. ಬಟ್ ಆ ಲವ್ ಹೆಂಗಿದೆ ಅಂತಂದ್ರೆ ಹೀರೋಯಿನ್ ಜೊತೆ ಸ್ವಲ್ಪ ಲವ್ ಇದೆ. ನಾನು ಮತ್ತೆ ವರುಣ್ ನಮ್ ಪಾರ್ಟ್ನರ್ ವರುಣ್ ಇದಾರಲ್ಲ, ಅವರು ಇಬ್ರು ಒಟ್ಟಿಗೆ ಪ್ರೊಡಕ್ಷನ್ ಮಾಡಿದೀವಿ ಅಂಡ್ ಅವ್ರು ಭಾರ್ಗವ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಸೊ ಅವ್ರದ್ದು ನಂದು ಒಂದು ಬ್ರದರ್ಲಿ ಲವ್ ಇದೆ ಈ ಸಿನಿಮಾದೊಳಗಡೆ. ಅಂದ್ರೆ ಇಬ್ರದ್ದು ಒಂದು ಚಿಕ್ಕ ವಯಸ್ಸಿಂದ ನಾವಿಬ್ರು ಒಂದೇ ಆಶ್ರಮದಿಂದ ಹುಟ್ಟಿ ಬೆಳೆದು ಹೊರಗ್ ಬಂದಿರ್ತೀವಿ. ಸೊ ಆ ಪಾರ್ಟ್ ತುಂಬಾ ಸ್ಟ್ರಾಂಗ್ ಇದೆ ಕನೆಕ್ಷನ್ ಅಲ್ಲಿ ಸ್ಟೋರಿಲಿ. ಸೊ ಅಂಡ್ ಅವರಿಂದ ಅಂದ್ರೆ ಏನೇನ್ ನಡೆಯುತ್ತೆ ಈ ಸಿನಿಮಾದಲ್ಲಿ ಅನ್ನೋದು ಒಂದು ಮೇಜರ್ ಪಾರ್ಟ್ ನನ್ನ ಜೀವನದಲ್ಲಿ.
ಡ್ಯುಯೆಟ್ ಸಾಂಗ್ ಸರ್ ಚೆನ್ನಾಗಿ ಅಂದ್ರೆ ಯಾರೋ ಕಮೆಂಟ್ ಕೂಡ ಹಾಕಿದ್ರು ಜೂನಿಯರ್ ರವಿಚಂದ್ರನ್ ಬಂದಿರ ಇಂಡಸ್ಟ್ರಿಗೆ ಅಂತ. ಡೆಫಿನೆಟ್ಲಿ ಒಂದಂದ್ರೆ ಒಂದ್ ಸಿನಿಮಾ ಅಂದಾಗ ಎಲ್ಲಾ ತರದ ಎಲಿಮೆಂಟ್ ಇರಬೇಕು ಇದರಲ್ಲಿ. ಸಿ ಫಸ್ಟ್ ಆಫ್ ಆಲ್ ಈ ಸಬ್ಜೆಕ್ಟ್ ಕಾಮಿಡಿನ ಎಂಟರ್ಟೈನ್ ಮಾಡಕ್ ಆಗಲ್ಲ ಇದರಲ್ಲಿ. ಸೊ ಹಂಗಾಗಿ ನಾವು ಕಾಮಿಡಿ ಎಲಿಮೇಟ್ ಅಂದ್ರೆ ಎಲಿಮಿನೇಟ್ ಮಾಡಿದಾಗ ಬೇರೆ ಎಮೋಷನ್ಸ್ಗಳು, ಈಗ ಲವ್ ಚೆನ್ನಾಗಿ ಇಟ್ಕೊಂಡಿದೀವಿ, ಆಕ್ಷನ್ ರೇಜ್ ಚೆನ್ನಾಗಿದೆ, ಸೊ ಹಾಗೆ ಸ್ವಲ್ಪ ರೊಮ್ಯಾನ್ಸ್ ಇರಲಿ ಅಂತ ಕಾಮಿಡಿ ಸಾರಿ ಈ ಲವ್ ಟ್ರ್ಯಾಕ್ ನ ಆಡ್ ಮಾಡ್ಕೊಂಡ್ವಿ. ಅಂಡ್ ಕೊರಿಯೋಗ್ರಾಫರ್ಸ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರು ಅದ್ರ ಮೇಲೆ, ಚೆನ್ನಾಗಿ ಬಂತು. ಪ್ರೇಯರ್ ಆಗಿ ಅದು ಥಿಂಕ್ ಮಾಡೇ ಮಾಡಿರ್ತೀವಿ, ಅಂದರೆ ಲೈಕ್ ಅದು ಸ್ಕ್ರಿಪ್ಟ್ ಬಗ್ಗೆ ಯೋಚನೆ ಮಾಡಿರ್ತೀವಿ ನಾವು. ನಮಗೆ ಕೊರಿಯೋಗ್ರಾಫರ್ ಆಗ್ಬೋದು ಅಥವಾ ಯಾರೋ ಡೈರೆಕ್ಟರ್ ಸರ್ ನಮಗೆ ಎಕ್ಸ್ಪ್ಲೈನ್ ಮಾಡಿದಾಗ ಈ ಥರ ಹಿಂಗಿರುತ್ತೆ ಈ ಥರ ಹಿಂಗಿರುತ್ತೆ ಅಂತ ಹೇಳಿದಾಗ ಫೀಲ್ ಯಾವ ಥರ ಬರುತ್ತೆ? ಹಿಂಗೆ ನೀವು ಲೈಕ್ ಯಾವ ಥರ ಒಂದು ಕೆಮಿಸ್ಟ್ರಿ ವರ್ಕೌಟ್ ಮಾಡಬೇಕು ಅಥವಾ ಹೆಂಗೆ ಅನ್ಸುತ್ತೆ ಅದು? ಸರ್ ಇದು ಏನಾಯ್ತು ಅಂದರೆ ಈ ಫಿಲಮ್ಮು ಒಂಥರ ಫ್ರಮ್ ದ ವೆರಿ ಫಸ್ಟ್ ಸ್ಟೆಪ್ಪಿಂದನೂ ಇದೀನಿ ಇದ್ರೊಳಗಡೆ. ಅಂದರೆ ಫಸ್ಟ್ ಪನ್ನಾಗ್ ಅವರು ವರುಣ್ ಇಬ್ಬರು ಮುಂಚೆನೇ ಫ್ರೆಂಡ್ಸು, ಬಟ್ ನನಗೆ ವರುಣ್ ಹಳೆ ಫ್ರೆಂಡೇ, ಬಟ್ ಪನ್ನಾಗ್ ಇನ್ನೊಂದು ಫ್ರೆಂಡ್ ತ್ರೂ ಲಿಂಕ್ ಆದ್ರು. ಅವಾಗ ನಾನು ಒಂದು ದಶರಥ ಅಂತ ರವಿಚಂದ್ರನ್ ಜೊತೆ ಒಂದು ಸಿನಿಮಾ ಮಾಡಿದ್ದೆ ರವಿಚಂದ್ರನ್ ಸರ್ ಜೊತೆ. ಸೊ ಅದಾದ್ಮೇಲೆ ಒಂದ್ ಸ್ವಲ್ಪ ಸೀರಿಯಲ್ಸ್ಗೂ ಟ್ರೈ ಮಾಡ್ತಾ ಇದ್ದೆ, ಮತ್ತೆ ಇನ್ನೂ ಒಂದಷ್ಟು ಬೇರೆ ಬೇರೆ ಸಿನಿಮಾಗಳಲ್ಲಿ ಆಫರ್ ಬಂದಿತ್ತು. ಬಟ್ ಅವಾಗ ಅವರೊಂದು ಕತೆ ಹೇಳಿದ್ರು ನಂಗೆ, ಅದು ತುಂಬಾನೇ ಒಂದ್ ಸ್ವಲ್ಪ ಇನ್ನೂ ತುಂಬಾ ಇಂಟೆಲೆಕ್ಚುಯಲ್ ಸಬ್ಜೆಕ್ಟ್ ಅಂತಾನೆ ಹೇಳ್ಬೋದು ಅವತ್ತಿಗೆ. ಅಂದ್ರೆ ನಾವು ಒಂದ್ 5 ವರ್ಷ ಆಯ್ತು ಆ ಡಿಸ್ಕಷನ್ ಮಾಡಿ. ಅವತ್ತಿಗೆ ಆ ಸಬ್ಜೆಕ್ಟ್ ತುಂಬಾನೇ ಜನಗಳಿಗೆ ಅರ್ಥ ಆಗದೆ ಕಷ್ಟ. ಡೆಫಿನೆಟ್ ಆಗ್ಲೂ ಪನ್ನಾಗ ಅವ್ರು ನನ್ನ ಪ್ರಕಾರ ಆ ಸಿನಿಮಾ ಮಾಡ್ತಾರೆ ಮುಂದಕ್ಕೆ, ಅಂಡ್ ಆ ತರ ಕಂಟೆಂಟ್ ಇನ್ನ ಯಾರು ಟಚ್ ಮಾಡಿಲ್ಲ ಅಂತ ನನ್ಗೆ ಅನ್ಸುತ್ತೆ. ಮುಂದೆ ಮೋಸ್ಟ್ಲಿ ಮಾಡಿದ್ರೆ ನಾನೇ ಮಾಡ್ಬೇಕು ಆ ಪಾತ್ರ ಅನ್ನೋ ಒಂದು ಆಸೆನೂ ಇದೆ. ಸೊ ಆ ಕತೆ ಕೇಳಿದಾಗ ನಾನು ಅದು ತುಂಬಾ ಐ ಮೀನ್ ಇಂಟೆಲೆಕ್ಚುಯಲ್ ಆಗಿದೆ, ಅದನ್ನ ಈಗಲೇ ಅಷ್ಟು ಆಡಿಯನ್ಸ್ಗೆ ಅದು ಕನೆಕ್ಟ್ ಆಗುತ್ತೋ ಇಲ್ವೋ ಅಂತ ಗೊತ್ತಿಲ್ದಲೆ ಆಮೇಲೆ ಈ ಸಬ್ಜೆಕ್ಟ್ ನ ಇದು ಒಂದ್ ಕತೆ ಇತ್ತು. ಇದು ನಾನು ಶಾರ್ಟ್ ಫಿಲ್ಮ್ ಕೂಡ ಮಾಡಿದ್ರು ಪನ್ನಾಗ್ ಮತ್ತೆ ವರುಣ್ ಅವರು. ಸೊ ಅವಾಗ ಈ ಕತೆ ತಗೊಂಡ್ವಿ. ಸೊ ಆ ಪಾರ್ಟಿಂದನು ಇರೋದ್ರಿಂದ ತುಂಬಾ ಒಂದ್ ಇನ್ವಾಲ್ವ್ಮೆಂಟ್ ಇತ್ತು ಕತೆ ಒಳಗಡೆ ಅಥವಾ ಪ್ರತಿ ಒಂದ್ ಪಾರ್ಟ್ ಅಲ್ಲೂ. ಆಮೇಲೆ ಈ ತರ ಅಂದ್ರೆ ಏನಂತೀರ ನೀವು, ಈಗ ರೊಮ್ಯಾನ್ಸ್ ನೀವು ಕೇಳಿದ್ರಿ. ಸೊ ಏನಾಯ್ತು ಒಂದ್ ಅಲ್ಲಿಂದನೂ ಇದ್ದಿದ್ದರಿಂದ ಏನ ಒಂದಷ್ಟು ಪ್ರಿಪರೇಷನ್ ಚೆನ್ನಾಗಿ ಟೈಮ್ ಸಿಗ್ತಾ ಇತ್ತು. ಪ್ರತಿ ಒಂದು ಲೈಕ್ ಇಡೀ ಸಿನಿಮಾನ ಏನಿಲ್ಲ ಅಂದ್ರು ಒಂದ್ 8-10 ಸಲ ನಾವು ಆಫೀಸ್ ಅಲ್ಲಿ ಆಕ್ಟ್ ಮಾಡ್ಬಿಟ್ಟಿದೀವಿ ನಾನು ವರುಣ್. ಸೊ ಮೋಸ್ಟ್ ಆಮೇಲೆ ನಾವೇ ಇಬ್ರು ಮೇಜರ್ ಕ್ಯಾರೆಕ್ಟರ್ ಇದ್ದಿದ್ದರಿಂದ ಆಮೇಲೆ ಒಟ್ಟಿಗೆ ಇದ್ವಲ್ಲ ನಾವೆಲ್ಲ ಒಂದೇ ಟೀಮ್ ಅಲ್ವಾ. ಸೊ ಎವ್ರಿ ಡೇ ಮೂರ್ ಸೀನ್ ನ ಕ್ಯಾಮ್ರಾ ಇಟ್ಕೊಂಡು ಶೂಟ್ ಮಾಡೋದು, ಪ್ರಾಕ್ಟೀಸ್ ಮಾಡೋದು. ಸೊ ಲವ್ ಸೀನ್ಸ್ ಗಳು ಎಲ್ಲ ಒಬ್ರು ರೈತ್ ಅಂತ ಇದ್ದಾರೆ, ಅವರು ಶ್ರುತಿ ಒಂದೇ ಇಟ್ಟಿದ್ದಾರೆ. ಸೊ ಅದಕ್ಕೆ ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್, ಸೊ ಅವ್ರನ್ನ ಯೂಸ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ವಿ. ಬಟ್ ಈ ಸಾಂಗ್ ಪಾರ್ಟ್ ಬಂದಾಗ ಮಾತ್ರ ಯಾವ್ದೇ ರೀತಿ ಪ್ರಿಪರೇಷನ್ಸ್ ಇರಲಿಲ್ಲ, ಬಿಕಾಸ್ ಅವ್ರ ಜೊತೆ ಆಬ್ವಿಯಸ್ಲಿ ರೊಮ್ಯಾನ್ಸ್ ಮಾಡೋಕ್ಕಲ್ಲ. ಸೊ ಅಂಡ್ ಅಗೇನ್ ಏನಾಯ್ತೆ ರೊಮ್ಯಾನ್ಸ್ ಮಾಡೋದು ತುಂಬಾನೇ ಕಷ್ಟದ ಕೆಲಸ ಸರ್. ಈ ಸಾಂಗ್ ಮಾಡೋ ದಿವಸ ನನಗೂ ಹೊಸದು, ಮೋರ್ ಓವರ್ ಏನ್ ಮಾಡ್ಬಿಟ್ಟಿದೀನಿ, ನನ್ ಮದುವೆ ಆಗಿದೆ, ನನ್ ವೈಫ್ ನ ಕೂಡ ಅವತ್ತು ಶೂಟಿಂಗ್ ಕರೆಸಿದೀನಿ. ಬಿಕಾಸ್ ನಂಗೆ ಏನಂದ್ರೆ ಸಿನಿಮಾ ಮಾಡೋದ್ ಪ್ರಾಸೆಸ್ ಬೇರೆ ತರ ಇರುತ್ತೆ, ಲೇಟರ್ ಅದನ್ನ ನೋಡೋದ್ ಬೇರೆ ತರ ಇರುತ್ತೆ. ನೋಡಕ್ ಮಜವಾ ಕಾಣುತ್ತೆ ನೀವು ಹೇಳ್ದಂಗೆ ಈಗ, ಬಟ್ ಮಾಡ್ಬೇಕಂದ್ರೆ ತುಂಬಾ ಚಾಲೆಂಜ್ ಇರುತ್ತೆ ಸರ್. ಆಮೇಲೆ ಯಾವಾಗ ಡೈರೆಕ್ಟರ್ ಕಟ್ ಅಂತಾರೋ ಕಟ್ ಅದು ಅಲ್ಲಿ ಕಟ್ ಆಗುತ್ತೆ, ಅದು ಏನ್ ನಾವೇನ್ ಮುಂದೆ ಏನೂ ಇರಲ್ಲ, ಅದು ಸುಮ್ನೆ ಒಂದು ಇಂಟಿಮೇಸಿ ಕ್ರಿಯೇಟ್ ಮಾಡಿರ್ತಾರೆ ಅಷ್ಟೇ. ಅಂಡ್ ಇಟ್ ಈಸ್ ವೆರಿ ಚಾಲೆಂಜಿಂಗ್. ಏನಕ್ಕೆ ಅಂದ್ರೆ ನಾವ್ ಹಿಂಗೆ ಹ್ಯಾಕ್ ಮಾಡ್ಬೇಕು, ಯಾವತ್ತು ಅಷ್ಟು ಗಮನಲ್ಲ ಇಲ್ದಲ್ಲಿರೋ ಇವರು ಏನಂತಾರೆ ಟೆಕ್ನಿಷಿಯನ್ಸ್ ಮತ್ತೆ ಒಂದಷ್ಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ, ಅವರು ರೊಮ್ಯಾನ್ಸ್ ದಿವಸ ಫುಲ್ ಫೋಕಸ್ ಅಲ್ಲಿ ಇರ್ತಾರೆ, ಎಲ್ಲ ಒಂದು ನಿಂತ್ಕೊಂಡಿರ್ತಾರೆ ನೋಡಕ್ಕೆ ಏನ್ ಮಾಡ್ತಾರೆ ಇವರು ಅಂತ. ಸೊ ತುಂಬಾ ಕಷ್ಟ ಇರುತ್ತೆ ಆ ದಿವಸಗಳು. ಅದು ನಾವು ಹೊಸಬ್ರಾಗಿ ಮೇ ಬಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇರ್ತಾ ಆರ್ಟಿಸ್ಟ್ಗಳು ಮಾಡ್ಬೋದೇನೋ, ಬಟ್ ಹೊಸದಾಗಿದ್ದಾಗಂತೂ ನನ್ಗೆ ಇಡೀ ಸಿನಿಮಾಲಿ ಫೈಟ್ ಇವೆಲ್ಲ ತುಂಬಾ ಚಾಲೆಂಜಿಂಗ್ ಅಂದ್ರೆ ಸ್ವಲ್ಪ ರಿಯಲಿಸ್ಟಿಕ್ ಆಗಿ ತಗೊಂಡು ಹೋದ್ವಿ. ಫೈಟ್ ಗಳನ್ನೆಲ್ಲ ಬೀಳೋದು ಹೇಳೋದು ಎಲ್ಲ ಒಂದಷ್ಟು ಕಡೆ ಆರ್ಗ್ಯಾನಿಕ್ ಆಗಿರಲಿ ಅಂತ ಮ್ಯಾಟ್ ಗಳೇ ಹಾಕಿಲ್ಲ, ಆ ರೀತಿ ಮಾಡಿದೀವಿ. ಸೊ ಎಲ್ಲ ಚಾಲೆಂಜಿಂಗ್ ಇತ್ತು. ಬಟ್ ಅದಷ್ಟರಲ್ಲೂ ನೀವು ಯಾವ್ದು ಕಷ್ಟ ಅಪ್ಪಟ್ ಮಾಡಿದ್ರಿ ಅಂತ ಕೇಳಿದ್ರೆ ಕಷ್ಟ ಅಪ್ಪಟ್ ಮಾಡಿದ್ವಿ. ಅದ್ರ ಜೊತೆಗೆ ನನ್ನ ವೈಫ್ ನ ಕರ್ಸ್ಬಿಟ್ಟಿದ್ದೆ ಸೆಟ್ ಗೆ, ಬಿಕಾಸ್ ಐ ವಾಂಟೆಡ್ ಹರ್ ಟು ಸಿ ಹೆಂಗಾಗುತ್ತೆ ಪ್ರೊಸೆಸ್ ಅಂತ. ಸೊ ಬಂದ ತಕ್ಷಣ ಡೈರೆಕ್ಟರ್ ಪನ್ನಾಗ್ ಅವರು ಎಲ್ಲ ದಿವಸ ಬಿಟ್ಬಿಟ್ಟು ಇವತ್ತು ಯಾಕೆ ಕರ್ಸ್ಕೊಂಡ್ರಿ ಎಂದು, ಇಲ್ಲ ನೋಡ್ಲಿ ಅಂತಾನೆ ಕರೆಸ್ದೆ ಅಂದೆ. ಬಟ್ ಚೆನ್ನಾಗಿತ್ತು, ಅವ್ರಿಗೂ ಒಂದು ಅಂದ್ರೆ ಒಂದ್ ಎದುರುಗಡೆನೆ ಇದ್ದಿದ್ದಲ್ಲ ಒಂದು ಸಮಾಧಾನ ಆಯ್ತು. ಸೊ